ಇಲ್ಲಿದೆಯಲ್ಲ ಬಂದ್ರಪ್ಪ ಎಲ್ಲ ಬನ್ನಿ ಇವತ್ತು ಎರಡು ವಿಶೇಷ ತಾವೆಲ್ಲ ಬಂದಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ ನವೀನ್ ಸಜ್ಜಿಗೆ ಮತ್ತೆ ಅರಸು ಅಂತಾರೆ ಅಂತ ಪ್ರತಿ ಸರಿ ನಾನು ಅವರಿಬ್ಬರನ್ನ ಮರಿತಾನೆ ಇರ್ತೀನಿ ದಯವಿಟ್ಟು ಕ್ಷಮೆ ಇರಲಿ ಬನ್ನಿ ನೀವಿಬ್ರು ಸ್ಟೇಜ್ ಮೇಲೆ ಒಂದು ಅದ್ಭುತವಾದ ಎಮೋಷನಲ್ ಹಾಡನ್ನ ಹಾಡಿ ಅದನ್ನು ನಾವು ಸಿನಿಮಾ ರಿಲೀಸ್ ಆದಮೇಲೆ ಮೋಸ್ಟ್ಲಿ ಅದನ್ನು ಬಿಡಬೇಕು ಅಂತ ಅನ್ಕೊಂಡಿದ್ದೀವಿ ಆನಂದ್ ಆಡಿ ಹತ್ರ ಮಾತಾಡಿ ಸೊ ಹಂಗಾಗಿ ಪ್ರತಿ ಸರಿ ನಮ್ಮ ಗೆಲುವಿಗೆ ಕಾರಣ ಆಗಿರೋ ಇವರಿಬ್ಬರನ್ನ ನಾನು ಮರೆಯೋಕ್ಕಾಗಲ್ಲ ಬಾಮ್ಮ ಬನ್ನಿ 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 ಈ ನಾಗರಹೊಳೆ ಟ್ರೈಬ್ಸ್ ಏನಿದ್ದಾರೆ ಈ ಸಾಂಗದು ಇದು ನಿಮ್ಮ ಡ್ರಮ್ಸ್ ನಿಮ್ಮ ಡ್ರಮ್ಸದೆಲ್ಲೂ ಅರೇಂಜ್ ಮಾಡಿ ಅರೇಂಜ್ ಮಾಡಿ ಇದೆಲ್ಲಾನು ಕೆಲವ್ರಿಗೆ ಅದರದ್ದು ಬೇರೆ ಲ್ಯಾಂಗ್ವೇಜ್ ಟ್ರೈಬಲ್ ಲ್ಯಾಂಗ್ವೇಜ್ ಅಂತ ಹಾಕಿದೀವಿ ಸುಮಾರು ಜನಕ್ಕೆ ಕನ್ಫ್ಯೂಷನ್ ಇದೆ ಅರೇಂಜ್ ಮಾಡ್ಕೊಳ್ಳಿ ಎಲ್ಲ ಅರೇಂಜ್ ಮಾಡ್ಕೊಳ್ಳಿ ನೀವು ಬನ್ನಿ ನೀವು ಬನ್ನಿ ರಾಮಕೃಷ್ಣ ಅವರೇ ಈಗ ನಮಗೆ ಈ ಹಾಡು ಆಡಿದಿರಲ್ಲ ಅದ್ರಲ್ಲಿ ಅರ್ಥ ಒಂಚೂರು ಹೇಳಿದೇ ಸೀಮೆ ಸೇಲೆ ತಂದ ಗಂಡ ಕಣಣ ಅದರೊಳಗೆ ತಂದಿ ಕಣಣ ಏನು ಅರ್ಥ ಮಾತ್ರ ಹೇಳ್ತಾ ಹೋಗಿ ನಮಸ್ಕಾರ ಇದೆ ಎಲ್ರಿಗೂ ನನ್ನ ಹೆಸರು ರಮೇಶ ಆ ರೇಷ್ಮೆ ಸೇಲೆ ಇದು ನಮ್ಮ ಭಾಷೆಯಲ್ಲಿ ಜೈನು ಕುರುಬ ಅನ್ನೋ ಭಾಷೆಯಲ್ಲಿ ಸೇಲೆ ತಂದ ಗಂಡ ಅಂದರೆ ಸೀರೆ ತೆಕ್ಕ ಬಂದ ಗಂಡ ಜೊತೆಲು ತಂದ ಜೊತೆಯಲು ಸಡ್ಡಿನ ತಂದ ಒಂದು ಮದುವೆಗೆ ಹೋಗು ಆ ಸಡ್ಡಿನ ಹಾಕೋ ಮದುವೆಗೆ ಹೋಗ್ತಾ ಇದ್ದೀವಿ ಆ ಸಡ್ಡಿನ ಕೂಡ ಹಾಕು ಅಂತ ಪ್ರೀತಿಯಿಂದ ಹೆಂಡತಿನ ಹೇಳುವಂತ ಇನ್ನೂ ಒಂದು ಅದರಲ್ಲಿ ನಾವು ಬಳಸಿದೀವಿ ಆ ನಮ್ಮ ಸಿನಿಮಾ ಚರಣ್ಣವರು ನಾವೆಲ್ಲ ಸೇರಿ ತಲೆಗೆ ಜುಂಟು ಕಟ್ಟಿ ಕಿವಿಗೆ ವಾಲೆ ಹಾಕಿ ಗಂಡು ಅಲ್ಲ ಹೆಣ್ಣು ಅಲ್ಲ ಆತಾರ ತಿರುಗುತ್ತಾರಲ್ಲ ಓ ಗಂಡು ಮಕ್ಕ ಓ ಹೆಣ್ಣು ಮಕ್ಕ ಅಂದ್ರೆ ಏನು ಹೇಳಿ ಆ ಇದು ನಿಜವಾಗ್ಲೂ ಹೇಳ್ಬೇಕಾದ್ರೆ ಆ ನಾನೇ ಬರ್ದಂತ ನಾನೇ ಬರ್ದಂತ ಹಾಡು ಆದ್ರೆ ಆ ಒಂದ್ ಹತ್ತು ವರ್ಷದ ಹಿಂದೆ ನಮ್ಮ ಲೈಫಲ್ಲಿ ಒಂಥರ ಆ ಗಂಡಮಕ್ಳು ಹಾಕೋದು ಹೆಣ್ಮಕ್ಳು ಹಾಕ್ತಾ ಇದಾರೆ ಹೆಣ್ಮಕ್ಳು ಹಾಕೋದು ಗಂಡು ಮಕ್ಳು ಹಾಕ್ತಾ ಇದ್ರೆ ಇದು ನಮ್ಮ ಮೂಲ ಸಂಸ್ಕೃತಿ ನಮಗೆ ಗಟ್ಟಿಗೆ ಕಟ್ಕೊಳ್ಳೋಂಥದ್ದು ಸೀರೆ ಉಟ್ಕೊಳ್ಳೋವಂಥದ್ದು ಒಂದು ದವಣೆ ಹಾಕ್ಕೊಳ್ಳೋದು ಭಾರಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಮತ್ತು ಈಗೆಲ್ಲ ಹುಡುಗರು ಕೂಡ ಜುಂಟು ಕಟ್ಕೊಂಡು ವಾಲೆ ಹಾಕ್ಕೊಳ್ಳೋ ಅಂಥದ್ದು ಇವೆಲ್ಲ ಎದ್ದು ಅದು ನೆರವಾಗಿ ಕಾಣಿಸ್ತಾ ಇತ್ತು ಇದರಲ್ಲಿ ಹಾಗೆ ಒಂದು ಆಡಾಡುವ ಅಂತೇಳಿ ತೆಲೆಲು ಜುಂಟು ಕಟ್ಟಿ ಕಿವಿಗೂ ಆಲೆ ಹಾಕಿ ಹಣ್ಣು ಗಲ ಗಂಡು ಗಲ ಥರ ತಿರುಗಿತಾರೆಲ್ಲ ಓ ಗಂಡು ಮಕ್ಕ ಓ ಹಣ್ಣು ಮಕ್ಕ ಅಂತ ಇದು ಜೇನುಕುರುಬರ ಭಾಷೆಯಲ್ಲಿ ಆಡಿದಂಥ ಆಯ್ತು ಯಾಕಂದ್ರೆ ಎಲ್ರಿಗೂ ಕನ್ಫ್ಯೂಷನ್ ಇದೆ ಇದು ಸೊ ಹಂಗಾಗಿ ಚರಣ್ಗೆ ಒಂದು ದೊಡ್ಡ ಥ್ಯಾಂಕ್ಸ್ ಜೊತೆಯಲ್ಲಿ ನಮ್ಮ ಜಗದೀಶ್ ನಮ್ಮ ಜಗದೀಶು ಮತ್ತೆ ಕೃಷ್ಣ ಸಾರ್ಥಕ್ ಕೃಷ್ಣ ಸಾರ್ಥಕ್ ಆಲ್ರೆಡಿ ಡೈರೆಕ್ಟ್ ಮಾಡಿ ಸಣ್ಣ ಆಗಿ ಇನ್ನೇನು ನೀರೋ ಆಗೋದಕ್ಕೆ ಮಾಸ್ತಿ ಕೇಳಿದ್ರು ಕತೆ ಗೀತೆ ಹೇಳ್ಬಿಟ್ಟೇನಪ್ಪ ಕೃಷ್ಣ ಇಷ್ಟೊಂದು ಸಣ್ಣ ಆಗೋಗ್ಬಿಟ್ಟವ್ರೆ ಅಂತ ಮೋಸ್ಟ್ಲಿ ಯಾಕೋ ಆಗ ಆಗೋ ಥರ ಚಾನ್ಸಸ್ ತುಂಬಾ ಇದೆ ಇದು ನನ್ನ ಆಸೆ ಏನಿತ್ತು ಅಂದ್ರೆ ಪ್ರತಿ ಸರಿಯೂ ನನ್ನ ಡೈರೆಕ್ಷನ್ ಅಂತ ಮಾಡಿದಾಗ ಒಂದು ಪ್ರತಿಭೆನ ಹೊರಗಡೆ ತರಬೇಕು ಅನ್ನೋದಿತ್ತು ಇದು ಜಾನಪದ ಹಾಡುಗಳು ಹಾಗಾಗಿ ನಿಮ್ಮ ಮುಂದೆ ಪರ್ಫಾಮ್ ಮಾಡಿಸೋಣ ಅಂತ ಅವ್ರಿಗೂ ಒಂದು ಎಕ್ಸ್ಪೋಸ್ ಸಿಗುತ್ತೆ ಅದರಿಂದ ಅವ್ರಿಗೇನೋ ಒಂದು ಒಳ್ಳೆಯದಾಗತ್ತೆ ಅನ್ನೋ ಆಸೆ ನನಗೆ ಸೊ ಹಂಗಾಗಿ ನಿಮ್ಮೆಲ್ಲರ ಪ್ರೋತ್ಸಾಹ ಆಶೀರ್ವಾದ ಅವ್ರ ಮೇಲೆ ಇರಲಿ ಅನ್ನೋ ಒಂದು ಕಾರಣ ಕೂಡ ಇವತ್ತು ಕರೆದಿರೋದು ಅರೇಂಜ್ ಮಾಡ್ಕೊಳಪ್ಪ ನೀವು ಯಾವ್ದು ಆಡ್ತೀರಾ ತುಂಬ ಲೆಂತ್ ಬೇಡ ಚಿಕ್ ಚಿಕ್ ಚಿಕ್ದಾಗ ಆಡಿ ಲೇಲೆ ಆಡಿ 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 ಬಡ ಬೇಡ ಬೇಡ ತಲೆಯಲ್ಲಿ ಜುಂಟು ಕಟ್ಟಿ ಅರ್ಧ ಆಡಿ ತಲೆಯಲ್ಲಿ ಜುಂಟು ಕಟ್ಟಿ ಅರ್ಧ ಆಡು ಅದಾದ್ಮೇಲೆ ಯಾವುದು ಕಟ್ಟೆ ಬುಡಾಲು ನಂಗಪಾಡೆ ಅರ್ಧ ಆಡಿ ಎಲ್ಲ ಅರ್ಧ ಅರ್ಧ ಆಡಿ ಅರ್ಧ ಅರ್ಧ ಆಡಿ ಎಂಡ್ ಮಾಡಿ ಯಾಕಂದ್ರೆ ಎಲ್ಲ ಮಾತಾಡಬೇಕು ಆಯ್ತಾ ಹಾ ಆಡ್ತೀರಾ ಆಯ್ತು ಆ ಇವರೆಲ್ಲ ನಮ್ಮ ನಾಗರಹೊಳಿಯಲ್ಲಿರುವಂತ ಟ್ರೈಬ್ ಇದರಲ್ಲಿ ಇರೋರು ಮೊನ್ನೆ ಅವ್ರ ಜೊತೆಯಲ್ಲಿ ನಾನು ಒಂದು ರಾತ್ರಿ ಅವ್ರ ಮನೇಲಿದ್ದು ಇದ್ದು ಉಳ್ಕೊಂಡಿದ್ದು ಅವ್ರ ಜೊತೆ ಮತ್ತೆ ನಿಮಗೆಲ್ಲ ಸಂತೋಷ ಅಂತೆಲ್ಲ ವಿಡಿಯೋ ಮಾಡಿ ಯಾಕೆಂದ್ರೆ ಸಾಂಗ್ ಬಂದಮೇಲೆ ಅವ್ರಿಗೆ ಅದು ಅವ್ರ ಊರಲ್ಲಿ ಕರೆಂಟ್ ಇಲ್ಲ ಫೋನ್ ಇಲ್ಲ ಫೋನ್ ಬೇಕು ಅಂದರೆ ಹತ್ತು ರೂಪಾಯಿ ದೂರ ಹೋಗಿ ಕೊಟ್ಟು ಬಂದರೆ ಆ ಫೋನ್ನ ಚಾರ್ಜ್ ಮಾಡಿದ್ರು ಆಮೇಲೆ ತರಬೇಕು ಅವರು ಸೊ ಹಂಗಾಗಿ ಅವ್ರಿಗೆ ಯಾವ ಸೌಲಭ್ಯನೂ ಇಲ್ಲ ಟಿ ವಿ ಕೂಡ ಇಲ್ಲ ಅವ್ರ ಮನೆಯಲ್ಲಿ ಒಂದು ಇಡೀ ರಾತ್ರಿ ನಾನು ನನ್ನ ಟೀಮೆಲ್ಲ ಹೋಗಿ ಅಲ್ಲೇ ಕಳೆದ್ವಿ ಸೊ ಹಂಗಾಗಿ ಅವ್ರಿಗೆ ನನ್ನ ಆಸೆ ಇತ್ತು ಬಾಮ್ಮ ನೀವು ಬನ್ನಿ ಒಂದು ದೊಡ್ಡ ಮಟ್ಟಕ್ಕೆ ಅದೇನೋ ಆಗೋತರ ಎಲ್ಲ ಮಾಧ್ಯಮದ ಮುಂದೆ ಆಡುವರಂತೆ ಅಂತ ಹೇಳಿ ಎಲ್ಲ ಅರ್ಧ ಅರ್ಧ ಆಡಿ ಎಲ್ಲ ಇದು ಬೇಡ ಆಯಿತು ರೆಡಿ ರೆಡಿ ಎಲ್ಲ ಅರ್ಧ ಅರ್ಧ ಓಕೆ 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 ಇನ್ನೊಬ್ಬರಿಗೆ ಮೈಕ್ ಬೇಕಾ ಇನ್ನೊಬ್ಬರಿಗೆ ಯಾರು ಹಾ ಬನ್ನಿ ಬನ್ನಿ ಇವರು ಒಳ್ಳೆ ಸಿಂಗರು ರಾಮಕೃಷ್ಣ ಅಂತೇಳಿ ತುಂಬಾ ಒಳ್ಳೆ ಲೀಡ್ರಲ್ಲಿ ಪಾಪ ಇವರು ಆಮೇಲೆ ಈ ಮಧ್ಯೆ ಇನ್ನೊಂದು ನೋವಿನ ವಿಷಯ ಹೇಳಬೇಕು ಅಂದರೆ ಟ್ರೈಬ್ಸ್ದು ಯಾವಾಗಲೂ ಒಂದು ನೋವಿದೆ ನೀವು ಫಾರೆಸ್ಟಿಂದ ಆಚೆ ಹೋಗಿ ಅಂತ ಆದರೆ ಫಾರೆಸ್ಟ್ ಅವ್ರದ್ದು ಯಾವಾಗಲೂ ಅದನ್ನು ಆಚೆ ಹೋಗೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಆದರೆ ಅವರು ನಮ್ಮ ಜೀವ ನಮ್ಮ ಜೀವಮಾನ ಈ ಮರ ಗಿಡ ಅಂತ ಇವತ್ತಿಗೂ ಅಳ್ತಾ ಇದ್ದಾರೆ ಅದ್ರ ಬಗ್ಗೆ ಹೋರಾಡ್ತಾನೆ ಇದ್ದಾರೆ ಅವರೆಲ್ಲ ಹೇಳ್ಕೋತಾರೆ ಒಂದು ಸತಿ ಬೇಜಾರ ಸೊ ಹಾಗಾಗಿ ಸುಪ್ರೀಂ ಕೋರ್ಟ್ ಆರ್ಡರ್ ಕೂಡ ಆಗಿದೆ ಕೆಲವರಿಗೆ ಅಲ್ಲೇ ಇರಬೇಕು ಅಂತ ಇವ್ರ ಸುತ್ತ ಹೆಂಗಿದೆ ಅಂದರೆ ಮನೆಯಲ್ಲಿ ಇವ್ರಿಗೆ ಒಂದೊಂದು ಎಕರೆ ಜಾಗೂ ಇಲ್ಲ ಪುಟ್ ಪುಟ್ಟ ಮನೆಗಳಿದೆ ಪಕ್ಕದಲ್ಲೇ ಯಾ ಎನಿ ಟೈಮ್ ಹುಲಿನೂ ಬರ್ಬೋದು ಎದುರುಗಡೆ ಆನೆನೂ ಬರ್ಬೋದು ನಾವಿದ್ದಾಗಲೇ ಒಂದು ಸರಿ ಆನೆ ಹೋಯಿತು ಆ ಥರ ತುಂಬ ತುಂಬ ಡೇಂಜರಸ್ ಜಾಗದಲ್ಲಿದ್ದಾರೆ ಇವ್ರನ್ನ ಇವ್ರ ಕತೆ ಕೇಳೋಕ್ಕೆ ಬೇಜಾರಾಗುತ್ತೆ ನಮಗೆ ಆದರೂ ಇವತ್ತು ಒಂದು ಕರ್ನಾಟಕದಲ್ಲಿ ಭೀಮಾ ಸಿನಿಮಾದ ಒಂದು ಹಾಡಿನ ಒಂದು ದೊಡ್ಡ ಮಟ್ಟಕ್ಕೆ ಹಿಟ್ಟಾಗಿದೆ ಅಂದಾಗ ನನಗೆ ಮನಸ್ಸಿಗೆ ನೋವಾಗತ್ತೆ ಅದು ಸೊ ಹಂಗಾಗಿ ತುಂಬ ಒಳ್ಳೆಯ ಲೀಡರ್ಸ್ ಇವರು ಅಲ್ಲಿ ಟ್ರೈಬಲ್ ಜನಕ್ಕೋಸ್ಕರನೇ ಓಡಾಡಿಕೊಂಡು ಇವತ್ತವರೆಗೂ ಹೋರಾಟ ಮಾಡಿಕೊಂಡು ನಮ್ಮ ನಮಗೆ ಕೊಡಿ ಅಂತ ಇದ್ದಾರೆ ಬಹುಶಃ ನೋಡೋಣ ಮುಂದಿನ ದಿನಗಳಲ್ಲಿ ಆದರೆ ನಮ್ಮ ಮಹೇಶ್ ಕೂಡ ಡೈರೆಕ್ಷನ್ ಮಾಡೋವಂಥ ಆಸೆ ಇದೆ ಆಗ ಅದರೆಲ್ಲ ಪಾಯಿಂಟ್ಸ್ ಸೇರಿಸಿ ಮಾಡೋಣ ಅನ್ನೋ ಒಂದು ಆಸೆ ಕೂಡ ಬಂದಿದೆ ನನಗೆ நோனே தயே ஆகல தோழி பாய் எல்லா அருகே எல்லா அது கட்டே பூடால நங்கா பாளே மரதாடால நங்காபா கட்டே பூடால நங்கா பாளே மரதாடால நங்கா பாளே அஜான மர தாலை ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ